ಇಪ್ಪತ್ತೈದು ವರ್ಷಗಳಿಂದ ಶಿವಶಂಕರ ರೆಡ್ಡಿ ಏನ ಮಾಡಿಲ್ವಾ? ಮಾಡಿದ್ದಾರೆ. ವೇಸ್ಟ್ ವೇಸ್ಟ್. ಇವ್ರು ಕೂಡ 2,000 3,000 ಸರ್ ಯಾವ ಮೂಲೆಗೆ ಆಗುತ್ತೆ ಸರ್? ಏಕೆ ಪುಟ್ಟಸ್ವಾಮಿಗೌಡರು ಇನ್ನು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಜನಗಳಿಗೆ. ಪುಟ್ಟಸ್ವಾಮಿಗೌಡ ಗೆಲ್ಬಹುದು ಅಲ್ಲ ಸರ್? ಶಿವಶಂಕರ ರೆಡ್ಡಿ ಅವನು ಕೊರೋನಾ ಟೈಮಲ್ಲಿ ಏನ್ ಮಾಡೋನು ಸರ್? ಏನ್ ಮಾಡೋನು ಹೇಳಿ? ಏನು ಮಾಡಿಲ್ಲ. ಅವರು ರಾಜಕಾರಣಿಯಲ್ಲಿ ಎಮ್ ಎಲ್ ಎ ಆಗ್ತಾ ಇದ್ರು ಒಳ್ಳೆ ಕೆಲಸ ಮಾಡ್ತಾರೆ. ಕರೋನಾ ಟೈಮ್ ಹೆಲ್ಪ್ ಮಾಡ್ಲಿಲ್ಲ ಅಂತಿದ್ದಾರೆ. ಹೆಲ್ಪ್ ಮಾಡವ್ರೆ, ಆದ್ರೂ ಕೊಡ್ಲಿ ಕೊಡ್ದಾಗ್ಲಿ ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ಬೇಕು ಸರ್. ಯಾಕಂದ್ರೆ ಇದ್ದರು ಅವರು 50 ವರ್ಷದಿಂದ ರಾಜಕೀಯ ಮಾಡ್ತಾನೆ ಇದ್ದೀವಿ. ಅವ್ರು ಮಾಡ್ಲಿ ಮಾಡ್ದಾಗ್ಲಿ ಅವ್ರ ಬಗ್ಗೆನೇ ಸಪೋರ್ಟ್ ಮಾಡ್ತಾರೆ. ಏನೇ ದುಡ್ಡು ಮೇಲೆ ನೋಡಿದ್ರೆ ಯಾರು ಬರ್ತಾರೆ ಅಂತ ಆಗೋದಿಲ್ಲ. ಯಾಕೆ ಕೊಟ್ರು ಬಂದ್ರು ಏನ್ ಮಾಡೋದೇನಿಲ್ಲ, ನಮ್ಮ ಮನೆ ಬರ ತಪ್ಪಿದ್ದಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಅಜ್ಜ ಏನ್ ಹೆಸರು? ಏನ್ ಹೆಸರು? ಪುರ್ಕೆ ರಂಗಪ್ಪ. ಪುರ್ಕೆ ರಂಗಪ್ಪ ಜೋರ ಹೇಳಿ. ಪುರ್ಕೆ ರಂಗಪ್ಪ ಅಂದೆ. ಯಾವರು? ದಡ್ಕುರ್ಗೋಡು. 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 ದಡ್ಕುರ್ಗೋಡು ಎಲ್ಲಿ ಬರುತ್ತೆ? ಯಾರಾದ್ರೂ ಬರ್ಲಿ. ನಿಮ್ ಪ್ರಕಾರ ಯಾರಾಗ್ಬೇಕು ಎಮ್ ಎಲ್ ಎ ನಿಮ್ಗೆ? ನಮ್ ಕಡೆ ಯಪ್ನೆ ಆಗ್ಬೇಕು. ಶಿವಶಂಕರ ರೆಡ್ಡಿನೇ ಆಗ್ಬೇಕಾ? ನಿಮ್ಮೂರು ನಿಮ್ಮೂರವರು ಲೋಕಲ್. ನಿಮ್ಮ ಹೆಸರು? ನಮ್ಮ ಹೆಸರು ಅಂಜನಪ್ಪ. ಅಂಜನಪ್ಪ. ಅಂಜನಪ್ಪ ಯಾವ್ರವ್ರು? ಮಾಡಿ ಪೆದ ಕುರ್ಗೋಡ. ಹೌದಾ? ಕನ್ನಡ ಬರಲ್ವಾ? ತೆಲುಗು. ತೆಲುಗೆ ಮಾತಾಡೋದು. ಕನ್ನಡ ಬರಲ್ಲ. ನಿಮ್ಮ ಹೆಸರು? ಹುಸೇನ್ ಅಂತ. ಹುಸೇನ್. ಯಾವ್ರು? ಇದೇ ಊರೇ, ಕದರೇನಹಳ್ಳಿ. ಕದರೇನಹಳ್ಳಿ ಇದೇ ಊರೇನಾ? ಯಾರಾಗ್ಬೇಕು ನಿಮ್ ಕ್ಷೇತ್ರಕ್ಕೆ ಎಮ್ ಎಲ್ ಎ? ನಮ್ಗೆ ಪುಟ್ಟಸ್ವಾಮಿಗೌಡ ಆಗ್ಬೇಕಂತ. ಪುಟ್ಟಸ್ವಾಮಿಗೌಡ ಆಗ್ಬೇಕು. ಏಕೆ ಪುಟ್ಟಸ್ವಾಮಿಗೌಡ್ರು? ಇನ್ನು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಜನಗಳಿಗೆ, ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರೆ. ಆದ್ರಿಂದ ಅವರೇ ಎಮ್ ಎಲ್ ಎ ಆಗ್ಬೇಕಂತ ನಮ್ಮ ಕೋರಿಕೆ. ಹೌದಾ? 25 ವರ್ಷಗಳಿಂದ ಶಿವಶಂಕರ ರೆಡ್ಡಿ ಏನು ಮಾಡಿಲ್ವಾ? 25 ವರ್ಷಗಳಿಂದ ಶಿವಶಂಕರ ರೆಡ್ಡಿ ಎಮ್ ಎಲ್ ಎ ಆಗಿದ್ದಾರೆ, ಏನ್ ಮಾಡಿಲ್ವಾ? ಮಾಡಿದ್ದಾರೆ. ವೇಸ್ಟ್ ವೇಸ್ಟ್. ಏನಾಗ್ಬೇಕಿತ್ತು ನಿಮ್ಮೂರ್ಗೆ? ಏನ್ ಮಾಡಿಲ್ಲ, ಏನ್ ಮಾಡ್ಬೇಕಾಗಿತ್ತು? ಏನ್ ಮಾಡ್ದವ್ರು ಹೇಳಿ. ಅವರಾದ್ರು ಕೊರೋನಾ ಟೈಮಿಂದ ಊಟಗಳು ಆಗ್ತಾ ಇದಾರೆ, ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಏನ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರೆ. ಇವ್ರು ಏನ್ ಮಾಡವ್ರ 25 ವರ್ಷದಿಂದ? ಆದ್ರಿಂದ ನಮ್ಮ ಕೋರಿಕೆ ಮೇಲೆ ಪುಟ್ಟಸ್ವಾಮಿಗೌಡ ಆಗ್ಬೇಕು ಅಂತ ನಮ್ಮ ಇಷ್ಟ. ಪುಟ್ಟಸ್ವಾಮಿಗೌಡ್ರು ಆಗ್ಬೇಕು. ಸೊ ಕರೋನಾ ಟೈಮ್ ಎಲ್ಲ ಹೆಲ್ಪ್ ಮಾಡಿದ್ರ ಪುಟ್ಟಸ್ವಾಮಿಗೌಡ್ರು? ಕರೋನಾ ಟೈಮ್ ಹೆಲ್ಪ್ ಮಾಡಿದ್ರ? ಕರೋನಾ ಟೈಮಲ್ಲಿ ಎಲ್ಲ ಬಡವ್ರಿಗೆ ಊಟ ಹಾಕವ್ರೆ, ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದಾರೆ, ಕೆಲಸಗಳು ಮಾಡ್ತಾ ಇದಾರೆ. ಅವರು ರಾಜಕಾರಣಿಯಲ್ಲಿ ಎಮ್ ಎಲ್ ಎ ಆಗದೆ ಇದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಿದ್ದಾರೆ ರಾಜಕಾರಣ. ಇನ್ನು ಎಮ್ ಎಲ್ ಎ ಆಗದೆ ಇದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಮಾಡ್ತಾರೆ. ಅಧಿಕಾರಿಗೆ ಬಂದ್ರೆ ಇನ್ನು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಅಬ್ದುಲ್ ಕಲೀಂ ಸರ್. ಅಬ್ದುಲ್ ಕಲೀಂ. ಕಲೀಂ. ಇದೇ ಊರ? ಇದೇ ಊರವ್ರ. ಹೇಳಿ, ಹೇಗಿದೆ ನಿಮ್ಮ? ನಾವು 50 ವರ್ಷದಿಂದ ಎಮ್ ಎಲ್ ಎ ಸಾಹೇಬರಿಗೆ ಸರ್ ವೋಟ್ ಆಗ್ತಾ ಇರೋದು. ಅವರು ಮಾಡಲಿ ಮಾಡ್ದಾಗಲೇ ಅವ್ರ ಬಗ್ಗೆ ನಾವು ವೋಟ್ ಬಂಪಿಸೋದು. ಶಿವಶಂಕರ ರೆಡ್ಡಿ ಅವ್ರಿಗೆ ಇವಾಗ ಹೊಸಬರ್ಗ್ ನೋಡಕ್ ಹಾಕಿದ್ರೆ ಅವ್ರಿಗೆ ಹುಡ್ಕೊಳಕ್ ಹೋಗ ಆಗಲ್ಲ. ಇವಾಗ ಎಮ್ ಎಲ್ ಎ ಆದ್ರೆ ಹುಡ್ಕೊಂಡು ಹೋಗ್ಬೋದು. ಯಾಕೆ ಶಿವಶಂಕರ ರೆಡ್ಡಿ ಅವ್ರನ್ನ ಯಾಕೆ ನಿಮಗೆ? ಒಳ್ಳೆತನ ಬುದ್ಧಿ ಐತೆ ಸರ್, ಒಳ್ಳೆತನ ಬುದ್ಧಿ ಐತೆ, ಗುಣ ಒಳ್ಳೇದು. ಅದರಿಂದ ಅವ್ರಿಗೆ ಆಗ್ತಾ ಇದೆ 25 ವರ್ಷ. ನೀವು ಹೊಸಬರು ಅನ್ಕೊಳ್ಳಿ, ಹೊಸಬರಿಂದ ನಾವು ದಯ ಮಾಡಕ್ ಆಗಲ್ಲ ಸರ್. ಕರೋನಾ ಟೈಮ್ ಹೆಲ್ಪ್ ಮಾಡ್ಲಿಲ್ಲ ಅಂತಿದ್ದಾರೆ. ಹೆಲ್ಪ್ ಮಾಡವ್ರೆ, ಆದ್ರೂ ಕೊಡ್ಲಿ ಕೊಡ್ದಾಗ್ಲಿ ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ಬೇಕು ಸರ್. ಯಾಕಂದ್ರೆ ಇದ್ದರು ಅವರು ಹೋಗಿದ ತಕ್ಷಣ ಸಿಗ್ತಾರೆ, ಅವ್ರು ಸಿಕ್ಕಿ ಮಾತಾಡಿ ಬೆಲೆ ಕೊಡ್ಬೋದು ಸರ್. ಇವಾಗ ಏನನ್ನ ಹೇಳಿದ್ರು ಇವತ್ತಿಲ್ಲ ನಾಳೆ ಮಾಡ್ಕೊಡ್ತಾ ಅಂತಾರೆ. ಹೊಸಬ್ರು ಮಾತಾಡೋಕ್ಕಾಗಲ್ಲ ಸರ್. ಹೆಂಗೆ ಅಂತೇಳಿದ್ರೆ ಅವರು ಹೊಸಬ್ರನ್ನ ನಾವು ಹೋಗೋದಲ್ಲ, ಅವ್ರು ನಮ್ಗೆ ಗುರುತು ಹಿಡಿಯೋದಿಲ್ಲ. ಇವ್ರು ಗುರುತಿಡಲಿ ಗುರುತಿಡಲ್ಲ ಇದ್ದರವರು ಇದ್ದರವ್ರು ಸಹಾಯ ಮಾಡ್ಬೇಕು ಸರ್. 50 ಇನ್ನೊಂದ್ಸಲ ಗೆಲ್ಸ್ಬೇಕಂತಿದ್ರೆ ಹಾಗಾದ್ರೆ ಇನ್ನೊಂದ್ಸಲ ಅಲ್ಲ ಸರ್, 10 ಆಗಲಿ ಅವರೇ ಗೆಲ್ಲೋದು. ಯಾಕಂದ್ರೆ ಗುಣ ಚೆನ್ನಾಗೈತೆ. 50 ವರ್ಷದಿಂದ ರಾಜಕೀಯ ಮಾಡ್ತಾನೆ ಇದ್ದೀವಿ. ಅವ್ರು ಮಾಡಲಿ ಮಾಡ್ದಾಗಲಿ ಅವ್ರ ಬಗ್ಗೆ ಸಪೋರ್ಟ್ ಮಾಡ್ತೀವಿ. ಸರ್ ನಿಮ್ಮ ಹೆಸರು? ನಾರಾಯಣ ಶೆಟ್ಟಿ. ನಾರಾಯಣ ಶೆಟ್ಟಿ. ಯಾವ್ರವರು? ಇದೇ ಇದ್ರಾಸ್ಪತ್ರೆ. ಇದ್ರಾಸ್ಪತ್ರೆನಾ? ಸೊ ಹೇಳಿ, ಹೆಂಗಿದೆ ನಿಮ್ಮ ಗೌರಿಬಿದನೂರು ಕ್ಷೇತ್ರದಲ್ಲಿ ರಾಜಕಾರಣ? ಸಂದಕೈತೆ. ತುಂಬಾ ಜನ ಇದಾರೆ ಈ ಸಲ ಶಿವಶಂಕರ ರೆಡ್ಡಿಗೆ. 5 ಜನ ಕಾಂಪಿಟೇಷನ್, ಒಟ್ಟು 6 ಜನ ಇದಾರೆ ಈಗ. ಸೊ ಯಾರು ಯಾರು ಗೆಲ್ತಾರೆ? ಶಿವಶಂಕರ್ ಶೆಟ್ಟಿ ಅವರೇ ಗೆಲ್ತಾರ? ಹಾ, ಸಾಕಾಗಿಲ್ವಾ ಇನ್ನು ನಿಮಗೆ? ಮತ್ತೆ ಗೆಲ್ಸ್ಬೇಕು. ಹಾ, ಗೆಲ್ಸ್ಬೇಕು. ಏನ್ ಸ್ಪೆಷಲ್ ಅವ್ರನ್ನ ಗೆಲ್ಸ್ಬೇಕಂತಿರೋದು? ಏನು ಅಭಿಮಾನ. ಹೆಂಗ ಅಭಿಮಾನ? ಎಲ್ಲ ಮಾಡ್ತಾನೆ, ಎರಡರಿಂದ ಹೇಳಿದ್ರೆ ಕೂಡ ಬರ್ತಾನೆ, ಮಾಡ್ತಾನೆ, ಹಿಂಗ ಹಿಂಗ ಅಂತ ಎಲ್ಲ ಹೇಳ್ತಾನೆ. ಗೆಲ್ಸ್ಬೇಕು ಮತ್ತೆ ಅವ್ರನ್ನ. ಪುಟ್ಟಸ್ವಾಮಿಗೌಡ್ರು ಅವರು ಬರ್ತಾರೆ, ಹೋಗ್ತಾರೆ, ಎಲ್ಲ ಹೋದಂಗೆ. ಮೊಹಮ್ಮದ್ ಪಾಷಾ. ಯಾವ್ರವ್ರು?
ನಮ್ದು ಇದೇ ಊರು. ಇದೇ ಊರೇನಾ? ಹೇಳಿ ಹೆಂಗಿದೆ ಈಗ 25 ವರ್ಷಗಳಿಂದ ಶಿವಶಂಕರ ರೆಡ್ಡಿ ಗೆದ್ದಿದ್ದಾರೆ ಇಲ್ಲಿ, ಈಗ ತುಂಬಾ ಟಫ್ ಕಾಂಪಿಟೇಷನ್ ಇದೆ, ಈ ಸಲ ಯಾರು ಗೆಲ್ಬಹುದು? ಯಾರು ಗೆಲ್ಲು? ಪುಟ್ಸ್ವಾಮಿಗೌಡ ಗೆಲ್ಬಹುದು ಅನ್ನಿಸ್ತದೆ. ಪುಟ್ಸ್ವಾಮಿಗೌಡರು ಗೆಲ್ಬಹುದು. ಇನ್ನು ಕರೋನಾ ಟೈಮ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದಾರ? ಅವನ್ನ ಅವನು ತುಂಬಾ ಒಳ್ಳೇದ್ ಮಾಡವನ್ನ. ಇವ್ರ ಪುಟ್ಸ್ವಾಮಿಗೌಡ ಚಂದ ಕೆಲಸ ಮಾಡೋನ್. ಓಕೆ, ಸೊ ಅವ್ರು ಗೆಲ್ಸ್ತಿರೋ ನೀವೆಲ್ಲ ಈಗ? ಹಾ, ಗೆಲ್ಸ್ತೀವಿ. ಶಿವಶಂಕರ ರೆಡ್ಡಿ ಅವನು ಕೊರೋನಾ ಟೈಮಲ್ಲಿ ಏನು ಮಾಡೋನು ಸರ್? ಏನು ಮಾಡೋನು ಹೇಳಿ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಏನು ನೋಡಿ ಓಟ್ ಹಾಕ್ತೀರಾ ಈಗೆಲ್ಲ? ನೆಕ್ಸ್ಟ್ ಪೊಸಿಷನ್ ನೋಡಿ ಹಾಕ್ತೀವಿ. ಸೊ 25 ವರ್ಷಗಳಿಂದ ಎಮ್ ಎಲ್ ಎ ಆಗಿದ್ದಾರೆ ಶಿವಶಂಕರ ರೆಡ್ಡಿ. ರೋಡು, ನೀರು, ಸ್ಮಶಾನ, ನಮಗೇನು ಹಳ್ಳಿಗಳಿಗೇನು ಬೇಕೆಲ್ಲ ಇದೆಯಾ? ಹಳ್ಳಿಗಳಿಗೆಲ್ಲ ಅನುಕೂಲ ಐತೆ. ಆದ್ರೂ ಇದು ಇದು ಬ್ಯಾಡ್ ಇನ್ಫ್ಲೂಯೆನ್ಸ್ ಬರ್ತೈತೆ ಕರೋನಾ ಟೈಮಲ್ಲಿ. ಏನು ಹೆಲ್ಪ್ ಮಾಡಿಲ್ಲ ಅಂತ. ನನ್ನ ಹೆಸರು ಅಮರನಾಥ್ ಅಂತೇಳಿ. ಅಮರನಾಥ್ ಯಾವ್ರವರು? ಇದ್ರಾಶ್ವತ ನಮ್ಮದು, ಇದೇ ಊರೇ. ಅವರು ಶಿವಶಂಕರ ರೆಡ್ಡಿ ಅವರು ಬರ್ತಾರೆ. ಆದರೂ ಟಫ್ ಪುಟ್ಟಸ್ವಾಮಿಗೌಡದೂ ಶಿವಶಂಕರ ರೆಡ್ಡಿ ಇರೋದೇ ಟಫ್. ಆದರೂ ಶಿವಶಂಕರ ರೆಡ್ಡಿ ಅವರೇ ಬರ್ತಾರೆ. ಅವ್ರು ಓಟ್ ಅವರು 25 ವರ್ಷದಿಂದ ವರ್ಷಕ್ಕೆ 50-25 ಸಾವಿರ ಅಂದ್ರೆ ಅವರೇ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಏನೇ ದುಡ್ಡು ಮೇಲೆ ನೋಡಿದ್ರೆ ಯಾರು ಬರ್ತಾರೆ ಅಂತ ಆಗೋದಿಲ್ಲ. ಅವ್ರ ದುಡ್ಡು ಸ್ವಲ್ಪ ಮುಂದೆ ಇದ್ದಾರೆ. ಇವರು ಸ್ವಲ್ಪ ಅಭಿಮಾನದ ಮೇಲೆ ಹಾಕ್ತಾರೆ ಓಟ್. ಲಾಸ್ಟ್ ಟೈಮ್ ನರಸಿಂಹಮೂರ್ತಿ ಅವರು ಸೆಕೆಂಡ್ ಪ್ಲೇಸ್ ಬಂದಿದ್ರು ಜೆಡಿಎಸ್ಇಂದ. ಈ ಸರ್ತಿ ಅವರೇ ಆಯ್ಕೆ ಮಾಡಿದ್ದಾರೆ ಸರ್, ಅಭ್ಯರ್ಥಿನ ಚೆನ್ನಾಗಿ. ಅವ್ರದ್ದು ಪರವಾಗಿಲ್ಲ, ಅವರು ಮತಸ್ಥರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದು ಸೆಕೆಂಡ್ ಪ್ಲೇಸ್ ಬರ್ಬೋದು. ಒಂದ್ ಕಡೆ ಶಿವಶಂಕರ ರೆಡ್ಡಿ ಕಾಂಗ್ರೆಸ್ ಇಂದ, ಬಿಜೆಪಿಯಿಂದ ಶಶಿಧರ್, ಜೆಡಿಎಸ್ ಇಂದ ನರಸಿಂಹಮೂರ್ತಿ, ಇಂಡಿಪೆಂಡೆಂಟ್ ಆಗಿ ಪುಟ್ಸ್ವಾಮಿಗೌಡರು, ಕೆಂಪರಾಜು, ಆಮೇಲೆ ಲಾಸ್ಟ್ ಟೈಮ್ ಜೈಪಾಲ್ ರೆಡ್ಡಿ, 6 ಜನ ಇದ್ದಾರೆ ಈಗ ನಿಮ್ಮ ಕ್ಷೇತ್ರದಲ್ಲಿ. ಅಂದ್ರೆ ಇನ್ನೂ ತುಂಬಾ ಜನ ಇದ್ದಾರೆ. 6 ಜನ ಇಂಪಾರ್ಟೆಂಟ್, 6 ಜನದಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? ಶಿವಶಂಕರ ರೆಡ್ಡಿ ಪುಟ್ಸ್ವಾಮಿಗೌಡ ಟಫ್ ಇರೋದು, ಇವ್ರ ಎರಡರಲ್ಲಿ ಶಿವಶಂಕರ ರೆಡ್ಡಿ ಆಯ್ಕೆ ಆಡ್ತಾರೆ ಅಂತ ಗೊತ್ತಮೂರ್ ತಾಲೂಕು. ಓಕೆ, ಎಲ್ಲ ಏನು 25 ವರ್ಷದಿಂದ ನಿಮ್ಗಿನ್ನು ಬೋರ್ ಆಗಿಲ್ವಾ? ಏನು ಬೋರ್ ಸಹ, ಅವರು ಏನು ದಲಾಟೆ ಇಲ್ಲ, ಯಾವುದೇ ಆರಾಮಾಗಿದೆಯಾ, ಏನು ತೊಂದರೆ ಇಲ್ಲ. ಏನು ಕೆಲಸ ಬೇಕು ಮನೆ ಹತ್ರ ಹೋಗ್ತೀವಿ, ಮಾತನಾಡ್ತೀವಿ. ಅವರೆಲ್ಲ ಇದ್ದ ನಾವೆಲ್ಲೋ ಮಾತನಾಡಬೇಕು, ಯಾರನ್ನ ಭೇಟಿ ಆಡಬೇಕು. ಇವರಾದ್ರೆ ಇಲ್ಲೇ ಇರ್ತಾರೆ ಮನೆ ಹತ್ರ, ಎನಿ ಟೈಮ್ ಫೋನ್ ಮಾಡಿ ಹೋಗ್ಬೋದು, ಬೇಕು ಅಂದರೆ ಸ್ಪಂದಿಸ್ತಾರೆ. ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಈಗ ಮಂತ್ರಿಗಳಾಗಿದ್ದಾರೆ ಸುಧಾಕರ್ ಅವರು. ಸುಧಾಕರ್ ಅವರು ಈಗ ಹೆಂಗಾದ್ರೆ ಮಾದರಿ ಶಿವಶಂಕರ ರೆಡ್ಡಿ ಸೋಲಿಸ್ಬೇಕಲ್ಲ ಅಂತ ಪ್ಲಾನ್ ಹಾಕ್ತಿದ್ದಾರೆ. ಅದು ಅವ್ರದ್ದು, ನಮ್ಮ ಅಷ್ಟವರೆಗೂ ಬೇಡ. ನಮ್ಮ ಲೋಕ ಗೋರಿದ್ಮೂರು ತಾಲೂಕು ಹೇಳ್ತಾ ಇದ್ದೀವಿ, ಅದು ನಮ್ಗೆ ಗೊತ್ತಾಗಿಲ್ಲ ಅವ್ರ ಒಳಗೆ ಪ್ಲಾನ್ ಏನೇನು ಗೊತ್ತಿಲ್ಲ. ನಮಸ್ತೆ, ನಿಮ್ಮ ಹೆಸರು? ಅಶ್ವತ್ಥನಾರಾಯಣ ರಾವ್. ಅಶ್ವತ್ಥನಾರಾಯಣ ರಾವ್ ಹೇಳಿ ಸರ್, ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ರಾಜಕಾರಣ? ಸರ್, ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ಆಲ್ 5-6 ಜನ, ಎಷ್ಟೇ ಜನ ಬಂದರೂ ಶಿವಶಂಕರ ರೆಡ್ಡಿನೇ ಗೆಲ್ಲೋದು. ಯಾಕೆಂದರೆ ಮೇನು ಪಂಚಾಯತಿ ಮೆಂಬರ್ನಿಂದ ನೋಡಿದೀವಿ ಅವ್ರನ್ನ. ಪಂಚಾಯತಿ ಮೆಂಬರು, TPS ಮತ್ತು ಅವು ಬಂಡಾಯ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸು. ಏನಂದರೆ ಒಂದು ಸ್ಥಳೀಯವಾಗಿ ಹೇಳಬೇಕು ಅಂದ್ರೆ, ನೀವು ಹೋದ್ರೆ ನಿಮ್ಗೆ ಗುರುತಿಸ್ತಾರೆ, ನಿಮ್ಮ ಹೆಸರಿಟ್ಟು ಕರೀತಾರೆ, ರಾಪಸ್ವಾಮಿ ಅಂತಾರೆ. ಬೇರೆಯವ್ರನ್ನ ನಾವೆಲ್ಲೋ ಕೇಳೋದು, ಯಾವ ಗೌಡ್ರು ಬಂದರು ಏನು ಮಾಡೋದೇನಿಲ್ಲ, ನಮ್ಮ ಮನೆ ಬರೋ ತಪ್ಪಿದ್ದಲ್ಲ. ಆದರೆ ಶಂಕರಪ್ಪ ಅವ್ರು ಏನಂದರೆ ನಮ್ಗೆ ಸ್ಥಳೀಕರು, ನಮಗೇನು ರೋಡು, ಚರಂಡಿ, ಮೇನ್ ಮೂಲ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ನಮ್ಮ ಇಂಡಸ್ಟ್ರಿ ಮಾಡಿದ್ದಾರೆ ಅಯ್ಯನತ್ತಿ, ಈಗ ಇಂಡಸ್ಟ್ರಿ ಮಾಡೋದ್ರಿಂದ ನಮ್ಮ ಜಮೀನುಗಳೆಲ್ಲ ಕೋಟಿ ಕೋಟಿ ಬಾಳ್ತೀವಿ. ಇವತ್ತು ಅವತ್ತು ಕೇಳೋರಿಲ್ಲ ನಮ್ಮ ಜಮೀನುಗಳಿಗೆ. ಇವತ್ತು ಇಂಡಸ್ಟ್ರಿನಲ್ಲಿ ವ್ಯವಸಾಯ ಮಾಡೋಕ್ಕಾಗದಿರೋ ಬಂಜರ ಭೂಮಿನ 60 ಲಕ್ಷದವರೆಗೂ ಮೊನ್ನೆ ಸ್ಯಾಂಕ್ಷನ್ ಮಾಡಿಸ್ಯಾರ ದುಡ್ಡು. ಆ ದುಡ್ಡೆಲ್ಲ ನಮ್ಗೆ ಬರುತ್ತೆ, ನಾವೆಲ್ಲ ಸಾವುಕಾರ ಆಗ್ತೀವಲ್ವಾ. ಇವ್ರು ಕೂಡ 2,000-3,000 ಸರ್, ಯಾವ ಮೂಲೆಗಾಗುತ್ತೆ ಸರ್? ಒಂದು ದಿವಸ ನಾವು ಸಂಪಾದನೆ ನಮ್ದು 5,000 ಇರುತ್ತೆ. ಅವ್ನು 5 ವರ್ಷಕ್ಕೆ 5,000 ಕೊಟ್ಟರೆ ಏನಾಗುತ್ತೆ ಹೇಳ್ರೆ? ನಮ್ಮನ್ನು ಕೊಂಡ್ಕೊಂತಾರ ದುಡ್ಡು ಕೊಟ್ಟು? ದುಡ್ಡು ಕೊಟ್ಟು ಕೊಡೋಕ್ಕಾಗಲ್ಲ. ಅಭಿಮಾನದಿಂದ ಓಟ್ ಹಾಕ್ಸ್ಕೋಬೇಕು. ಗೆಲ್ಲದೆ ಶಿವಶಂಕರ ರೆಡ್ಡಿ ಅವರು. ಶಿವಶಂಕರ ರೆಡ್ಡಿ, ಸೊ 25 ವರ್ಷಗಳಿಂದ ಅವರು ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ನಿಮಗೆ? 100% ಮಾಡಿದ್ದಾರೆ ಸರ್. ಏನು ಮಾಡಿಲ್ಲ ಹೇಳ್ರಿ, ಏನು ಮಾಡಿದ್ರೆ ತೆಗೀರಿ, ನೀವೇ ಹೇಳ್ಬೇಕು ಏನು ಮಾಡಿಲ್ಲ ಅಂತ. ಏನು ಮಾಡಿದ್ದಾರೆ ಅಂತ ಏನು ಮಾಡಿದ್ದಾರೆ ಹೇಳಿ ಪಬ್ಲಿಕ್. ನಾನು ಕೇಳ್ದು ಏನು ಮಾಡಿಲ್ಲ ಹೇಳ್ರಿ? ರೋಡ್ಸ್ ಬೇಕಾ, ಚರಂಡಿ ಬೇಕಾ, ಪಂಚಾಯತಿ ಆಫೀಸ್ ಬೇಕಾ, ನಿಮ್ಮ ಕೆಲಸಗಳಿಗೆ ಎಲ್ಲ ಮಾಡಿದಾರಲ್ಲ, ಇನ್ನೇನು ಬೇಕು ನಿಮಗೆ? ನಿಮ್ಗೆ ಮಿನಿ ವಿಧಾನಸೌಧ ಕಟ್ಕೊಟ್ರೆ, ನಿಮಗೆ ತಾಲೂಕು ಆಫೀಸಲ್ಲಿ ಜಾಗ ಇರಲ್ಲ, ಅಲ್ಲೇ ಅಲ್ಲಿ ಹೋದ್ರೆ ಗಬ್ಬು ವಾಸನೆ. ಆಫೀಸರ್ಗಳೆಲ್ಲೆಲ್ಲೋ ಬಾಡಿಗೆಯಾಗಿದ್ವು. ಇವಾಗ 27 ಕೋಟಿ ಖರ್ಚು ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಸ್ತಾ ಇದ್ದಾರೆ, ತಾಯಿ ಮಕ್ಕಳು ಹಾಸ್ಪಿಟ್ಲ್ ಮಾಡಿಕೊಟ್ಟಿದ್ದಾರೆ. ನಿಮಗಿಂತ ಇಂಥ ಮಾದನಹಳ್ಳಿ ಕೆರೆ ಒಳಗೆ ಹೋಗಿ ನೀವು ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಇಂಥ ಡಿಪಾರ್ಟ್ಮೆಂಟ್ಗೆ ಬಿಲ್ಡಿಂಗ್ ಇಲ್ಲ ಅಂತ ಹೇಳಂಗಿಲ್ಲ ಸರ್. ನೀವು ಬನ್ನಿ, ನಾನು ಮಾದನಹಳ್ಳಿ ಜೊತೆ ಕರ್ಕೊಂಡ್ತೀನಿ. ಮಾದನಹಳ್ಳಿ ಕೆರೆ 27 ಎಕರೆ ಅದು, ನನಗೆಲ್ಲ ಗೊತ್ತಿದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ 10 ಗುಂಟೆ, 5 ಗುಂಟೆ, 20 ಗುಂಟೆ, 1/2 ಎಕರೆ, 1 ಎಕರೆ ಮಾಡಿ ಪ್ರತಿಯೊಂದು ಬಿಲ್ಡಿಂಗ್ದು ಅಲ್ಲಿದೆ. ಯಾಕವೆ ಹೆಂಗೆ ಬಂತವೆಲ್ಲ? ಅವ್ರು ಮಾಡಿಸ್ಕೊಂಡು ಬಂದಕ್ಕೆ ತಾನೇ ಬಂತು. ತಿರ್ಗಾ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ಗಳು ಎಷ್ಟು, ಯಾವ ಊರಲ್ಲಿ ಎಷ್ಟು ಹಾಸ್ಟೆಲ್ ಇಲ್ಲ, ಎಷ್ಟು ಸಮುದಾಯ ಭವನಗಳಿಲ್ಲ. ಬನ್ನಿ, ನಮ್ಮ ಪಂಚಾಯತಿ 10 ಸಮುದಾಯ ಭವನ ಕಟ್ಟಿದ್ದಾರೆ ಸುತ್ತಮುತ್ತ. ಇಲ್ಲಿ ಬೆಂಗಳೂರಿಗೆ ಹತ್ರ ಇದೆ ಗೌರಿಬಿದನೂರು, ಆದರೂ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ ಗೌರಿಬಿದನೂರು. ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗೋ ಕೆಲಸಕ್ಕೆ ಅಂತ. ಅಲ್ಲ, ಏನಿಲ್ಲ, ಏನು ಗೊತ್ತಾ, ನಮ್ಮಲ್ಲಿ ನೀರಿನ ಸೌಕರ್ಯ ಕಡಿಮೆ ಇತ್ತು ಮುಂಚೆ, ನೀರಿಲ್ಲ, ಸ್ವಲ್ಪ ನೀರಿಗೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ. KCV ಅದೇ ಸ್ವಲ್ಪ ನದಿಗೆ ಬಿಟ್ಟಿದ್ದಾರೆ, ಈಗ ಸ್ವಲ್ಪ ಸೋರ್ಸ್ ಬಂದಿದೆ. ಮತ್ತು ನಮಗೆ ಈಗ HNV ಇದು ನಮ್ದು ಏನು ಇದ್ರದ್ದು ಇದೆಯಲ್ಲ, ಈಗ ಎತ್ತಿನ ಒಳ್ಳೆ ನೀರು ಬಂದೇ ಬರುತ್ತೆ, 100% ಬರುತ್ತದು.
ಮೈಲಿ ಸಾಹೇಬನ್ ಬೈಯೋದಲ್ಲ, ನಾವು ಸಿದ್ದರಾಮಯ್ಯನ ಬೈಯೋದಲ್ಲ, ಬರುತ್ತೆ ನೀರದು. ಇವತ್ತಲ್ಲ ಇನ್ನು 5 ವರ್ಷಕ್ಕೆ ನೋಡ್ತೀವ ನೀರು, ಅನುಕೂಲ ಆಗುತ್ತೆ, ಕಾಯ್ಬೇಕು ಸ್ವಲ್ಪ ದಿನ ಕಾದ್ರೆ ಅನುಕೂಲ ಆಗುತ್ತೆ. ಕೊರೋನಾ ಟೈಮಲ್ಲಿ MLA ಸರಿಯಾಗಿ ಹೆಲ್ಪ್ ಮಾಡಿಲ್ಲ, ಪುರಸಾಮ್ ಗೌಡರು ಹೆಲ್ಪ್ ಮಾಡಿದ್ರು ಅಂತ ಸರ್, ಯಾರು ಬೇರೆಯವ್ರು ಹೆಲ್ಪ್ ಮಾಡೋ ಕತೆ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಅವರು ಸಹ ಕಿಟ್ಗಳು ಮಾಡಿಸ್ಯಾರ ಅವ್ರ ಮನೆ ಹತ್ರ ಮಾಡಿಸಿ ಪರ್ಸ್ನಲಾಗಿ ಕೊಟ್ಟಿದ್ದಾರೆ. ನಾವೇ ಕಣ್ಣಲ್ಲಿ ನೋಡಿದ್ದೀವಿ, ನಾವು ಕಿಟ್ ಮಾಡಿಕೊಟ್ಟಿದ್ದೀವಿ, ಸ್ಥಳೀಯ ಸಂಘ ಸಂಸ್ಥೆಗಳವ್ರು ಮಾಡಿಕೊಟ್ಟಿದ್ದೀವಿ. ಆದರೆ ಏನು ಗೊತ್ತಾ, ಅವ್ರು ಸ್ವಲ್ಪ ಮಾಡಿದ್ದಾರೆ, ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದಾರೆ. ಯಾ ಇವಾಗ ಆಸೆಗೆ ಆಕಾಶಕ್ಕೆಲ್ಲ ಸೀರೆ ಒತ್ಸೋಕ್ಕಾಗಲ್ಲ ಸರ್, ಯಾರು ಎಷ್ಟು ಮಾಡೋಕೆ ಸಾಧ್ಯ ಅಷ್ಟು ಮಾಡಿದ್ದಾರೆ ಅವರು. ಓಕೆ, ಈಗ ನಿಮ್ಮ ಪ್ರಕಾರ ಶಿವಶಂಕರ್ ರೆಡ್ಡಿ ಮತ್ತೆ ಗೆಲ್ತಾರೆ ಅಂತೀರಾ? ಶಿವಶಂಕರ್ ಗೆಲ್ತಾರೆ ಸರ್, ಫುಲ್ ಕಾನ್ಫಿಡೆನ್ಸ್ ಇದೆ ನಮಗೆ. ಥ್ಯಾಂಕ್ ಯು. ಎಸ್ ವಿಕ್ರ, ಇದು ವಿದ್ರಾಶ್ವತ ಭಾಗದಲ್ಲೇನು ಜನ ಮಾತಾಡ್ತಿದ್ದಾರೆ, ನಾವು ತುಂಬ ಜನ ಮಾತಾಡ್ತೀವಿ, ಮಿಕ್ಸ್ಡ್ ಒಪಿನಿಯನ್ ಇದೆ. ತುಂಬ ದಿನ 6 ದಿನ ಕಂಟೆಸ್ಟ್ ಮಾಡ್ತಾ ಇದ್ರು ಕೂಡ, ವಿಶೇಷವಾಗಿ ಪುಟ್ಟಸ್ವಾಮಿಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ, ಇಬ್ಬರಿಗೂ ಟಫ್ ಫೈಟ್ ಬೀಳ್ಬೋದು. ನರಸಿಂಹಮೂರ್ತಿ ಕೂಡ ಇಲ್ಲಿ ಪೈಪೋಟಿ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಮಿಕ್ಸ್ಡ್ ಒಪಿನಿಯನ್, ಕೆಲವರೆಲ್ಲ ಶಿವಶಂಕರ್ ರೆಡ್ಡಿ ಮತ್ತೆ ಗೆಲ್ತಾರೆ ಅಂತ ಇದ್ದಾರೆ, ಮತ್ತು ಕೆಲವು ಮಂದಿ ಪುಟ್ಟಸ್ವಾಮಿಗೌಡ್ರ ಪರ ಒಲವನ್ನು ತೋರಿಸ್ತಾ ಇದ್ದಾರೆ. ನೋಡೋಣ, ಎಲೆಕ್ಷನ್ಗಿನ್ನ ತುಂಬ ದೂರ ಇಲ್ಲ, ಇನ್ನು 3 ತಿಂಗಳು 3.5 ತಿಂಗಳು ಮಾತ್ರ ಟೈಮ್ ಇದೆ. ಕೊನೆಗೆ ಜನರ ತೀರ್ಪೆ ಅಂತಿಮ ಆಗುತ್ತೆ. ಇದು ವಿದ್ರಾಶ್ವತ ಭಾಗದಲ್ಲಿ ಇರ್ತಕ್ಕಂಥ ಜನರ ಅಭಿಪ್ರಾಯ. ನೋಡೋಣ, ಮುಂದಿನ ಹಳ್ಳಿಗಳಿಗೆ ಗ್ರಾಮಗಳಿಗೆ ಹೋಗೋಣ, ಅಲ್ಲಿ ಜನ ಏನು ಮಾತಾಡ್ತಾರೆ ನೋಡೋಣ.